ಸಾಲದ ಸುಳಿಯಲ್ಲಿ ಸಿಲುಕಿದ್ದೀರಾ ಸಾಲವನ್ನು ತೊಡೆದು ಹಾಕಲು ಈ ವಾಸ್ತು ಟಿಪ್ಸ್ ಅನುಸರಿಸಿ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಎಲ್ಲದರ ಬೆಲೆ ಗಗನಕ್ಕೇರುತ್ತಿದೆ ಇದರಿಂದ ಜನಸಾಮಾನ್ಯರು ಕುಟುಂಬ ನಿರ್ವಹಣೆಗೆ ಪರದಾಡುತ್ತಿದ್ದಾರೆ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸಲು ಅನೇಕ ಜನರು ಸಾಲವನ್ನು ತೆಗೆದುಕೊಳ್ಳುವಂತೆ ಒತ್ತಾಯಿಸಲಾಗುತ್ತದೆ ಹೆಚ್ಚಿನ ಜನರು ಬ್ಯಾಂಕ್ ಅಥವಾ ಇತರರಿಂದ ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲ ಪಡೆಯುತ್ತಾರೆ ಮತ್ತು ಈ ಬಡ್ಡಿ ದರವು ಹೆಚ್ಚುತ್ತಿದೆ ಹಾಗೂ ಸಾಲದ ಜಾಲವು ನಮ್ಮ ಕಾಲುಗಳ ಸುತ್ತ ಸಿಕ್ಕಿ ಹಾಕಿಕೊಳ್ಳುತ್ತಿದೆ ಎರವಲು ಪಡೆದ ಹಣವನ್ನು ಮರುಪಾವತಿಸಲು ಅನೇಕ ಜನರು ತಮ್ಮ ಮನೆಗಳು ಕಾರುಗಳು ಮತ್ತು ಆಭರಣಗಳನ್ನು ಸಹ ಮಾರಾಟ ಮಾಡಬೇಕಾಗಿದೆ ತಲೆಯ ಮೇಲೆ ಸಾಲದ ಹೊರೆ ಇದ್ದಾಗ ಮನಸ್ಸಿಗೆ ನೆಮ್ಮದಿ ಸಿಗುವುದಿಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ವಾಸ್ತು ದೋಷವಿದ್ದರೆ ಅದರ ದುಷ್ಪರಿಣಾಮಗಳಿಂದ ಸಾಲದ ಬಲೆ ಸೃಷ್ಟಿಯಾಗಬಹುದು ವಾಸ್ತು ಪ್ರಕಾರ ಸಾಲದಿಂದ ಮುಕ್ತಿ ಪಡೆಯಲು ನಿಮ್ಮ ಮನೆ ಅಥವಾ ಅಂಗಡಿಯ ಈಶಾನ್ಯದಲ್ಲಿ ಕನ್ನಡಿಯನ್ನ ಇರಿಸಿ ಇದು ನಿಮ್ಮ ಸಾಲ ಪರಿಹಾರದ ಹಾದಿಯನ್ನ ಸುಲಭಗೊಳಿಸುತ್ತದೆ ನೀವು ಸಾಲವನ್ನು ಮರುಪಾವತಿ ಮಾಡಲು ಬಯಸಿದರೆ ಅಥವಾ ಸಾಲದ ಕಂತುಗಳನ್ನು ಮರುಪಾವತಿ ಮಾಡಲು ಬಯಸಿದರೆ ಮಂಗಳವಾರ ಅದನ್ನು ಮರುಪಾವತಿ ಮಾಡಿ ಮಂಗಳವಾರ ಎರವಲು ಪಡೆದ ಹಣವನ್ನು ಹಿಂತಿರುಗಿಸುವುದು ಶುಭ ನೀವು ಸಾಲದಲ್ಲಿದ್ದರೆ ಮತ್ತು ನಿಮ್ಮ ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದಿದ್ದರೆ ನಿಮ್ಮ ಮನೆ ಅಂಗಡಿ ಅಥವಾ ಕಚೇರಿಯ ಉತ್ತರ ದಿಕ್ಕಿನಲ್ಲಿ ಲಕ್ಷ್ಮಿ ಮತ್ತು ಕುಬೇರ ದೇವಿಯ ವಿಗ್ರಹವನ್ನು ಇರಿಸಿ ಅವುಗಳನ್ನು ನಿಯಮಿತವಾಗಿ ಪೂಜಿಸಿ ಆದ್ದರಿಂದ ನೀವು ಸುಲಭವಾಗಿ ಸಾಲವನ್ನು ಮರುಪಾವತಿ ಮಾಡಬಹುದು ಸಾಲದ ಹೊರೆಯಿಂದ ಮುಕ್ತಿ ಹೊಂದಲು ವಾಸ್ತು ಪ್ರಕಾರ ಲಾಕರ್ ಅನ್ನು ಮನೆಯಲ್ಲಿ ಸರಿಯಾದ ಜಾಗದಲ್ಲಿ ಇಡುವುದು ಸಹ ಮುಖ್ಯವಾಗಿದೆ ಬೀರು ಅಥವಾ ಲಾಕರನ್ನು ಯಾವಾಗಲೂ ಮನೆಯ ಉತ್ತರ ದಿಕ್ಕಿನಲ್ಲಿ ಇರಿಸಿ ಬೀರು ಅಥವಾ ಲಾಕರ್ ಇಡಲು ಮನೆಯ ನೈಋತ್ಯ ದಿಕ್ಕು ಕೂಡ ಒಳ್ಳೆಯದು ಲಾಕರ್ ಅನ್ನು ಸರಿಯಾದ ಸ್ಥಳದಲ್ಲಿ ಇಡುವುದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆ ಅಥವಾ ಅಂಗಡಿಯ ಗೋಡೆಗಳ ಬಣ್ಣವು ಎಂದಿಗೂ ಕಡು ನೀಲಿ ಬಣ್ಣದಾಗಿರಬಾರದು ಇಲ್ಲದಿದ್ದರೆ ನೀವು ಆರ್ಥಿಕ ಸಮ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಕೋಣೆಯ ಗೋಡೆಗಳ ಬಣ್ಣವನ್ನು ಹಗುರವಾಗಿ ಇಡುವುದು ಒಳ್ಳೆಯದು ಇದರ ಹೊರತಾಗಿ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಸ್ನಾನಗ್ರಹವನ್ನು ಇಡದಿರುವುದು ಉತ್ತಮ ಋಣಭಾರದಿಂದ ಮುಕ್ತಿ ಪಡೆಯಲು ಪ್ರತಿದಿನ ತುಳಸಿ ಗಿಡದ ಬುಡಕ್ಕೆ ನೀರು ಹಾಕಿ ಪ್ರತಿದಿನ ಸಂಜೆ ತುಳಸಿ ಗಿಡದ ಬಳಿ ತುಪ್ಪದ ದೀಪ ಹಚ್ಚಿ ಈ ಕಾರಣದಿಂದಾಗಿ ಲಕ್ಷ್ಮೀ ದೇವಿಯ ಕೃಪೆಯೊಂದಿಗೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ಹರಿಯುತ್ತದೆ ಮತ್ತು ನಿಮ್ಮ ಮನೆಯಿಂದ ಆರ್ಥಿಕ ಸಮಸ್ಯೆಗಳು ಸಹ ದೂರವಾಗುತ್ತದೆ ಮುಂದಿನ ಉಪಯುಕ್ತ ಮಾಹಿತಿ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು